ಕೇಂದ್ರ ಸರ್ಕಾರ ಕೋವಿಡ್ 19 ಅನ್ನು ಸಮರ್ಥವಾಗಿ ಎದುರಿಸುತ್ತಿದೆ ಎಂದು ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ವಿಶ್ವದಲ್ಲಿ ಕೋವಿಡ್ 19ಗೆ ತುತ್ತಾಗಿರುವ ಪ್ರಮುಖ 15 ದೇಶಗಳ ಜನಸಂಖ್ಯೆ 147 ಕೋಟಿ ಇದ್ದರೆ ಅಲ್ಲಿ 3.43 ಲಕ್ಷಕ್ಕೂ ಅಧಿಕ ಜನರು ಸಾವಿಗೀಡಾಗಿದ್ದಾರೆ. ಆದರೆ 137 ಕೋಟಿ ಜನಸಂಖ್ಯೆ ಇರುವ ಭಾರತದಲ್ಲಿ 4,335 ಜನರು ಸಾವನ್ನಪ್ಪಿದ್ದಾರೆ. ಕೇಂದ್ರ ಸರ್ಕಾರ ತೆಗೆದುಕೊಂಡ ಹಲವು ರೀತಿಯ ಕ್ರಮಗಳಿಂದಾಗಿ ದೇಶದಲ್ಲಿ ಈ ಸೋಂಕು ಹೆಚ್ಚು ಹರಡಿಲ್ಲ ಎಂದು ಹೇಳಿದರು. 1,562 लोग मरे हैं. आउट ऑफ दीज 15 कंट्रीज हैविंग 1.2 करोड़ पॉपुलेशन. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೋವಿಡ್ 19 ತಡೆಗಟ್ಟುವ ವಿಚಾರದಲ್ಲಿ ಇಲ್ಲಸಲ್ಲದ ಪ್ರತಿಕ್ರಿಯೆಗಳು ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಅವರಿಗೆ ಮಾಹಿತಿ ಕೊರತೆ ಇದೆ ಎಂದು ರವಿಶಂಕರ್ ಪ್ರಸಾದ್ ಟೀಕಿಸಿದರು. ಇಡೀ ದೇಶ ಕೋವಿಡ್ 19 ವಿರುದ್ದ ಒಗ್ಗಟ್ಟಿನಿಂದ ಹೋರಾಟ ನಡೆಸುತ್ತಿದ್ದರೆ ರಾಹುಲ್ ಗಾಂಧಿ ಈ ಏಕತೆಯನ್ನು ಕದಡುವ ಪ್ರಯತ್ನ ನಡೆಸುತ್ತಿದ್ದಾರೆ. ದೇಶದ ಸಂಕಲ್ಪವನ್ನು ಕೆಡಿಸುವ ರೀತಿಯಲ್ಲಿ ವರ್ತಿಸುತ್ತಿರುವ ರಾಹುಲ್ ಗಾಂಧಿ ಕೇವಲ ನಕಾರಾತ್ಮಕ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಅವರ ಹೇಳಿಕೆಗಳು ಸುಳ್ಳಿನ ಕಂತೆಗಳಾಗಿದ್ದು, ಉದ್ದೇಶಪೂರ್ವಕವಾಗಿ ಹೇಳಿಕೆಗಳನ್ನು ನೀಡುವ ಮೂಲಕ ಕೋವಿಡ್ 19 ವಿರುದ್ಧ ಹೋರಾಟವನ್ನು ಶಕ್ತಿಹೀನ ಮಾಡುವ ಪ್ರಯತ್ನಕ್ಕೆ ಕೈಹಾಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೋವಿಡ್ 19 ವಿರುದ್ಧದ ಹೋರಾಟದಲ್ಲಿ ಇಡೀ ದೇಶದಲ್ಲಿ ಒಗ್ಗಟ್ಟು ಮೂಡಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೇಣದ ಬತ್ತಿ ಹಚ್ಚುವುದು, ಕೊರೋನಾ ವಾರಿಯರ್ಸ್ಗೆ ಆತ್ಮಸ್ಥೈರ್ಯ ತುಂಬಲು ಚಪ್ಪಾಳೆ ಹೊಡೆಯುವುದು ಸೇರಿದಂತೆ ಹಲವು ಪ್ರಯತ್ನಗಳನ್ನು ನಡೆಸಿದರು. ಇದಕ್ಕೆ ಪ್ರತಿಪಕ್ಷಗಳ ಹಲವು ನಾಯಕರು ಕೈಜೋಡಿಸಿದರು. ಆದರೆ ರಾಹುಲ್ ಗಾಂಧಿ ಈ ಪ್ರತಿಕ್ರಿಯೆಗಳಿಗೆ ಕಪೋಲಕಲ್ಪಿತವಾದ ಮತ್ತು ಬಾಲಿಶವಾದ ಹೇಳಿಕೆಗಳನ್ನು ನೀಡುವ ಮೂಲಕ ಈ ಒಗ್ಗಟ್ಟನ್ನು ಒಡೆಯುವ ಪ್ರಯತ್ನ ನಡೆಸಿದ್ದಾರೆ ಎಂದು ರವಿಶಂಕರ್ ಪ್ರಸಾದ್ ಟೀಕಿಸಿದರು. ನರೇಂದ್ರ ಮೋದಿ ಜಿ ಹಿಮ್ಮತ್ ದಿಖಾಯಿ ಹೈ ಜೋ ದೇಶ ಕೋ ನೇತೃತ್ವ ದಿಯಾ ಹೈ ಜೋ ಪೂರೆ ದೇಶ ಕೋ ಏಕ್ ಸಾಥ್ ಜೋಡ್ಕರ್ ಕಾಮ್ ಕರ್ನೆ ಕಿ ಕೋಶಿಶ್ ಕಿ ಹೈ ಉಸ್ಕಾ ಯೇ ಫಾಯ್ದಾ ಹೈ. ಮಿಸ್ಟರ್ ರಾಹುಲ್ ಗಾಂಧಿ, ದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇಸ್ ಪ್ಲೇಯಿಂಗ್ ಫ್ರಮ್ ದ ಫ್ರಂಟ್ ಫುಟ್ ಅಂಡ್ ಬಿಕಾಸ್ ಈಸ್ ಪ್ಲೇಯಿಂಗ್ ಫ್ರಮ್ ದ ಫ್ರಂಟ್ ಫುಟ್ ಉಸ್ಕಾ ನತೀಜಾ ಹಮಾರೆ ಸಾಮ್ನೆ ಹೈ. ये उनको समझने की जरूरत है. अब थोड़ा मैं राहुल गांधी के बारे में विस्तार से बताना चाहता हूं. देश का संकल्प उन्होंने कैसे कमजोर करने की कोशिश की, इसको चार खंडों में मैं रख रहा हूं. स्प्रेडिंग निगेटिविटी, वर्किंग अगेंस्ट द नेशन ड्यूरिंग क्राइसिस, तीसरा हंग्री फॉर फॉल्स क्रेडिट, चौथा से वन थिंग डज समथिंग एल्स, और पांचवा है मिस इन्फॉर्मेशन और फेक न्यूज. अब देखिए, जब प्रधानमंत्री